ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ, ಎಷ್ಟು ಅದ್ಭುತವಾಗಿದೆಯಲ್ಲ. ಸೊ ಈ ರೀತಿ ನಿಮ್ಮ ಚಾನಲ್ಗಾಗಿರ್ಬೋದು ಯಾವುದಕ್ಕೂ ಒಂದು ಟ್ರೈಲರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಕಾಗುತ್ತೆ, ಯಾವ ಥರ ಮಾಡೋದು, ಏನು ಪಿನ್ ಟು ಪಿನ್ ಡಿಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ಫ್ರೆಂಡ್ಸ್, ಇದನ್ನ ಶೇಡೋ ಟೆಕ್ಸ್ಟ್ ಎಫೆಕ್ಟ್ ಅಂತ ಇದನ್ನ ಕರೀತಾರೆ. ಸೊ ಇದರ ಶೇಡೋ ಟೆಕ್ಸ್ಟ್ ಎಫೆಕ್ಟ್ ಟ್ರೈಲರ್ನ ಯಾವ ಥರ ಮಾಡೋದು, ಎಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಕಾಗುತ್ತೆ, ಒಂದು ಕೈನ್ ಮಾಸ್ಟರ್ ಫುಲ್ ವರ್ಷನ್ ಅಪ್ಲಿಕೇಶನ್ ಬೇಕಾಗುತ್ತೆ. ನಿಮ್ಮ ಹತ್ರ ಕೈನ್ ಮಾಸ್ಟರ್ ಫುಲ್ ವರ್ಷನ್ ಅಪ್ಲಿಕೇಶನ್ ಇಲ್ಲ ಅಂದರೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮಿಸ್ಟರ್ ಗುಣ ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆ ಪಿಕ್ಸೆಲ್ ಆ್ಯಪ್ ಅನ್ನೋ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಈಗ ತಿಳಿಸ್ಕೊಡ್ತೀನಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಹೇಗೆ ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೀಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವೀಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ ಟಾರ್ಗೆಟು 500 ಲೈಕ್ ಫ್ರೆಂಡ್ಸ್. ವೀಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ನಾವು ಟೆಕ್ಸ್ಟ್ಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಮೊದಲಿಂದ ಎಲ್ಲ ಟೋಟಲಿ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ಮತ್ತು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಈ ಥರ ನಿಮಗೆ ಪಿಕ್ಸೆಲ್ ಆ್ಯಪ್ ಓಪನ್ ಆಗ್ತಿದ್ದಕ್ಕೆ ಈ ಥರ ಬರುತ್ತೆ. ನಾನೇನು ಮಾಡ್ತೀನಿ, ಇದನ್ನು ಡಬಲ್ ಟ್ಯಾಪ್ ಮಾಡ್ತೀನಿ. ಸೊ ಡಬಲ್ ಟ್ಯಾಪ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ಯಾವ ಥರ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಫಸ್ಟ್ ವೆಲ್ಕಮ್, ಸೊ ನಾನು ಬರ್ಕೊತೀನಿ ವೆಲ್ಕಮ್. ಸೊ ಇದು ಟೆಕ್ಸ್ಟ್ ಅನ್ನೋದು ಬರ್ದಾಯಿತು. ಸೊ ಈಗ ನಾನೇನು ಮಾಡ್ತೀನಿ, ಇದು ಬ್ಯಾಕ್ಗ್ರೌಂಡ್ ಇದೆಯೋ, ನಾನು ತಮ್ಮನೇಲ್ ಸೈಜ್ ತೊಗೊಳ್ತೀನಿ, ಇಮೇಜ್ ಸೈಜ್ ಅಂತ ಇದೆ ಈ ಆಪ್ಷನ್ಗೆ ಬಂದೆ, ಯೂಟ್ಯೂಬ್ ತಮ್ಮನೇಲ್ ಅಂತ ಓಕೆ ಮಾಡ್ಕೊತೀವಿ, 1280x720. ಸೊ ಈಗ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ನಾವೇನು ಮಾಡಬೇಕು, ನಾನೇನು ಮಾಡ್ತೀನಿ, ಕಲರಿಗೆ ಬರ್ತೀನಿ, ರೆಡ್ ಕಲರ್ ತೊಗೊತೀನಿ. ಸೊ ಇದು ಟೆಕ್ಸ್ಟ್ ಇದೆಯಲ್ಲ, ಇದಕ್ಕೆ ನಾವೇನು ಮಾಡಬೇಕು, ಟೆಕ್ಸ್ಟ್ ಲೇಯರ್ ಸೆಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಆಪ್ಷನ್ಸ್ ಬರುತ್ತೆ ನಮಗೆ, ಇಲ್ಲಿ ಫಾಂಟ್ಸ್ ಅಂತ ಬರುತ್ತೆ. ಸೊ ನಾವು ಟೆಕ್ಸ್ಟ್ ಲೇಯರ್ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಮಾಸ್ಕ್ ಅಂತ ಇದೆ, ಇದೆಲ್ಲ ಪಕ್ಕದಲ್ಲಿ ಫಾಂಟ್ ಅಂತ ಇದೆ. ಸೊ ಈ ಫಾಂಟ್ ಕ್ಲಿಕ್ ಮಾಡಿದಾಗೆ ನಮ್ಗೆ ತುಂಬ ಫಾಂಟ್ಸ್ ಇದೆ. ಸೊ ಇಲ್ಲಿ ನಾವು ಯಾವ ಫಾಂಟ್ ಬೇಕು ಆ ಫಾಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಮ್ಗೆ ಯಾವ್ದು ಬೇಕು ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ವೆಲ್ಕಮ್ ಅನ್ನೋದು ಬಂದಿದೆ. ಸೊ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊತೀನಿ. ಸೊ ನಿಮ್ಗೆ ಯಾವ ಫಾಂಟ್ ಚೆನ್ನಾಗಿ ಅನಿಸುತ್ತೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಫಾಂಟ್ ಅನ್ನೋದು ಬಂದಿದೆ, ಇದಕ್ಕೆ ಶೇಡ್ ಟೆಕ್ಸ್ಟ್ ಎಫೆಕ್ಟ್ ಯಾವ ಥರ ಕೊಡೋದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಟೆಕ್ಸ್ಟನ್ನು ಬರ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಟೆಕ್ಸ್ಟ್ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು 3D ಟೆಕ್ಸ್ಟ್ ಅಂತ ಇದೆ, 3D ಟೆಕ್ಸ್ಟ್ನ ಎನೇಬಲ್ ಮಾಡ್ತೀನಿ. 3D ಟೆಕ್ಸ್ಟ್ ಎನೇಬಲ್ ಮಾಡ್ತಿದ್ದಾಗೆ ಪ್ರೆಸ್ಪರೆಕ್ಟಿವ್ ಒಬ್ಲಿಕ್ಯೂ ಅಂತ ಇದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಈಗ ಬಂದಿದೆ. ನಾನೇನು ಮಾಡ್ತೀನಿ, ಡೆಪ್ತ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸೊ ಹಾಗೆ ಕಲರ್ ಇದೆಯಲ್ಲ, ಸೊ ಇದನ್ನು ರೆಡ್ ಕಲರೇ ಮಾಡ್ಕೊತೀನಿ. ನಾವು ಬ್ಯಾಕ್ಗ್ರೌಂಡ್ ಯಾವ ತೊಗೊಂಡಿರ್ತೀವೋ ಅದೇ ಕಲರನ್ನು ನಾವು ತೊಗೊಳ್ಬೇಕಾಗುತ್ತೆ, ಕಲರ್ ಅನ್ನೋದು. ಆಮೇಲೆ ಏನು ಮಾಡ್ತೀನಿ, ಸೊ ಈಗ ಒಬ್ಲಿಕ್ಯೂ ಆ್ಯಂಗಲ್ ಅಂತ ಇದೆಯಲ್ಲ, ಸೊ ಇದನ್ನು ನಾನೇನು ಮಾಡ್ತೀನಿ, ಈ ಕಡೆಗೆ ತೊಗೊಂಬರ್ತೀನಿ. ಈ ಕಡೆಗೆ ಸ್ವಲ್ಪ ಇರೋ ಥರ, ಈ ಕಡೆಗೆ ಸ್ವಲ್ಪ ಜಾಸ್ತಿ ಇರೋ ಥರ ನಾನು ಮಾಡ್ಕೊತೀನಿ. ಸೊ ಇಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಕೆಳಗೆ ಬರ್ತೀನಿ, ಲೈಟ್ ಆ್ಯಂಗಲು ನಾನು ಲೆಸ್ ಮಾಡ್ತೀನಿ, ಲೈಟ್ ಆ್ಯಂಗಲ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಮತ್ತೆ ನಾನೇನು ಮಾಡ್ತೀನಿ, ಶೋ ಇಲ್ಲಿ ಶೇಡೋ ಅಂತ ಇದೆಯಲ್ಲ, ಫುಲ್ 0 ಮಾಡ್ತೀನಿ. ಮತ್ತೆ ಇಲ್ಲಿ ಕೆಳಗಿರೋದನ್ನ 0 ಮಾಡ್ತೀನಿ. ಸೊ ಇದನ್ನು ಫುಲ್ 0 ಮಾಡ್ಕೊಂಡು ಲಾಸ್ಟಲ್ಲಿರೋ 3 ಆಪ್ಷನ್ಸ್ನ ನಾನು 0 ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇವಾಗ ಡೆಪ್ತ್ ಅಂತ ಇದೆ. ಸೊ ಈ ಡೆಪ್ತನ್ನು ಮೀಡಿಯಂ ಎಷ್ಟು ಬೇಕೋ ಅಷ್ಟಿಗೆ ಡೆಪ್ತ್ ಇಟ್ಕೊಳ್ಳಿ. ಈಗ ಶೇಡೋ ಟೆಕ್ಸ್ಟ್ ಅನ್ನೋದು ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆಯಲ್ಲ. ಇದನ್ನು ನಾನೇನು ಮಾಡ್ತೀನಿ, ಸೇವ್ ಮಾಡ್ಕೊತೀನಿ. ಸೇವ್ ಆಪ್ಷನ್, ಸೇವ್ ಆ್ಯಸ್ ಇಮೇಜ್, ಸೇವ್ ಟು ಗ್ಯಾಲರಿ, ವೆಲ್ಕಮ್ ಅನ್ನೋದು ನಮಗೆ ಇಮೇಜನ್ನು ಸೇವ್ ಆಗ್ತಾ ಇದೆ. ಸೊ ಇದು ಆಗ್ತಿದ್ದಂಗೆ ನೆಕ್ಸ್ಟ್ ನಾವೇನು ಮಾಡಬೇಕು, ಟು ಮೈ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನೇ ನಾನೇನು ಮಾಡ್ತೀನಿ, ಡಬಲ್ ಟ್ಯಾಪ್ ಟು ಮೈ, ವೆಲ್ಕಮ್ ಟು ಮೈ ಅಂತ ಇದೆಯಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇದಕ್ಕೆ ಬೇರೆ ಕಲರ್ ಕೊಡೋಣ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ಗೆ ನಾನೇನು ಮಾಡ್ತೀನಿ, ಎಲ್ಲೋ ತೊಗೊಳ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಕಲರ್ ಎಲ್ಲೋ ಕಲರ್ ನಾನು ಇಲ್ಲಿಗೆ ತೊಗೊಳ್ತೀನಿ. ಸೊ ಎಲ್ಲೋ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಟೆಕ್ಸ್ಟ್ಗೆ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಲೇ ಸೆಲೆಕ್ಟ್ ಮಾಡ್ತೀನಿ, 3D ಆಪ್ಷನ್ಸ್ ಬರ್ತೀನಿ, 3D ಟೆಕ್ಸ್ಟ್. ಸೊ ಇಲ್ಲಿ ಕಲರ್ ಇದೆಯಲ್ಲ, ಇಲ್ಲೂ ನಾವು ಎಲ್ಲೂ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆವಾಗಲೇ ಶೇಡ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ,
ಟು ಮೈ ಅಂತ ಬಂದಿದೆ. ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ಸೇವ್ ಮಾಡ್ಕೊತೀನಿ. ಸೇವ್ ಆಸ್ ಇಮೇಜ್, ಸೇವ್ ಟು ಗ್ಯಾಲರಿ. ಸೊ ಈಗ ಟು ಮೈ, ವೆಲ್ಕಮ್ ಟು ಮೈ ಬಂದಿದೆ. ಚಾನಲ್ ಅಂತ ಇನ್ನೊಂದು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಗ್ರೀನ್ ಕಲರ್ ತೊಗೊಳ್ತೀನಿ ಬ್ಯಾಕ್ಗ್ರೌಂಡ್ ಅನ್ನೋದು. ಬ್ಯಾಕ್ಗ್ರೌಂಡ್ ಬರ್ತೀನಿ, ಕಲರ್ ಗ್ರೀನ್ ಕಲರ್ನ ನಾನು ತೊಗೊಳ್ತೀನಿ. ಸೊ ಗ್ರೀನ್ ಕಲರ್. ಸೊ ಟೆಕ್ಸ್ಟ್ಗೂ ಮತ್ತೆ ಡಬಲ್ ಟ್ಯಾಪ್ ಮಾಡ್ತೀನಿ. ಚಾನಲ್ ಓಕೆ ಕೊಡ್ತೀನಿ. ಸೊ ಮಿಡಲ್ ಸೆಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ನಾನೇನು ಮಾಡ್ತೀನಿ, ಟೆಕ್ಸ್ಟ್ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, 3D ಟೆಕ್ಸ್ಟ್. ಇಲ್ಲಿ ನಾವೇನು ಮಾಡಬೇಕು, ಕಲರ್ನಲ್ಲೂ ಗ್ರೀನೇ ಕೊಡಬೇಕಾಗುತ್ತೆ. ಸೊ ಗ್ರೀನ್ ಕೊಟ್ಟರೆ ಏನಾಗುತ್ತೆ, ಶೇಡ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಚಾನಲ್ ಅನ್ನೋದಾಯಿತು. ಇದನ್ನು ನಾನೇನು ಮಾಡ್ತೀನಿ, ಸೇವ್ ಆಸ್ ಇಮೇಜ್, ಸೇವ್ ಟು ಗ್ಯಾಲರಿ. ಸೊ ಈಗ ಇಮೇಜ್ ಅನ್ನೋದು ಗ್ಯಾಲರಿಗೆ ಸೇವ್ ಆಗ್ತಿದೆ, ವೆಲ್ಕಮ್ ಟು ಮೈ ಚಾನಲ್ ಆಗೋಯ್ತು. ಸೊ ಇವಾಗ ನಾವೇನು ಮಾಡಬೇಕು, ಜಿಟೆಕ್ ಕನ್ನಡ ನಮ್ಮ ಚಾನಲ್ ನೇಮ್ ಅಲ್ವಾ, ಸೊ ಅದಕ್ಕೆ ಯಾವ ಥರ ಮಾಡೋದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಡಬಲ್ ಟ್ಯಾಪ್ ಮಾಡ್ತೀನಿ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶೇಡೋ ನಾನೇನು ಮಾಡ್ತೀನಿ, ಬ್ಲೂ ಕಲರ್ ತೊಗೊತೀನಿ. ಸೊ ಬ್ಯಾಕ್ಗ್ರೌಂಡನ್ನು ನಾವೇನು ಮಾಡಬೇಕು, ಟ್ರಾನ್ಸ್ಪರೆಂಟ್ ತೊಗೊಳ್ಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್. ಸೊ ಇದರ 3D ಟೆಕ್ಸ್ಟು ಇದೆಯಲ್ಲ, 3D ಲೇಯರ್, ಟೆಕ್ಸ್ಟ್ ಲೇಯರ್. ಇಲ್ಲಿ ನಾನೇನು ಮಾಡ್ತೀನಿ, 3D ಟೆಕ್ಸ್ಟ್. ಇಲ್ಲಿ ಕಲರ್ ಅಂತ ಇದೆಯಲ್ಲ, ಇಲ್ಲಿ ಬ್ಲೂ ಕಲರ್ ತೊಗೋಬೇಕು ನಾವು. ಸೊ ನಾನೇನು ಮಾಡ್ತೀನಿ, ಬ್ಲೂ ಕಲರ್ ಓಕೆ ಕೊಡ್ತೀನಿ. ಸೊ ಈಗ ಬ್ಲೂ ಕಲರ್ ನಮಗೆ ಟೆಕ್ಸ್ಟ್ ಶೇಡ್ ಅನ್ನೋದು ಬಂದಿದೆ. ಈಗ ನಾನೇನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಕಲರ್. ಸೊ ಓಕೆ, ಪರ್ಫೆಕ್ಟ್ ಆಗಿದೆ ನಮಗೆ. ಸೊ ನಾನೇನು ಮಾಡ್ತೀನಿ, ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಇದನ್ನು ಕನ್ನಡ ನಂದ ಹೀಗೆ ಸೇವ್ ಮಾಡ್ಕೊತೀನಿ. ಸೊ ಸೇವ್ ಆಸ್ ಇಮೇಜ್, ಸೇವ್ ಟು ಗ್ಯಾಲರಿ. ಈಗ ನಮಗೆ ಇಮೇಜ್ ಅನ್ನೋದು ಸೇವ್ ಆಗಿದೆ. ಮತ್ತೆ ನಾನೇನು ಮಾಡ್ತೀನಿ, ಇದು 3D ಲೇಯರ್ನ ಆಫ್ ಮಾಡ್ಕೊತೀನಿ. ಆಫ್ ಮಾಡ್ಬಿಟ್ಟು ಹಾಗೆ ಪ್ಲೈನ್ ಟೆಕ್ಸ್ಟ್ನ ಮತ್ತೆ ನಾನು ಆ್ಯಡ್ ಮಾಡ್ಕೊತೀನಿ, 3D ಟೆಕ್ಸ್ಟ್. ಸೊ ಆಫ್ ಮಾಡಿದ್ದೀನಿ, ಹೀಗೆ ಸೇವ್ ಮಾಡ್ಕೊತೀನಿ. ಸೇವ್ ಆಸ್ ಗ್ಯಾಲರಿ, ಈಗ ಸೇವ್ ಆಗಿದೆ. ಮತ್ತೆ ನಾನೇನು ಮಾಡ್ತೀನಿ, ಜಿಟೆಕ್ ಅನ್ನೋದನ್ನ ಮತ್ತೆ ಬರ್ಕೊತೀನಿ, ಅದು ಪ್ಲೈನ್ ಆಗಿ ಮಾಡ್ಕೊತೀನಿ, ಜಿಟೆಕ್. ಸೊ ಜಿಟೆಕ್ ಇದನ್ನು ನಾನೇನು ಮಾಡ್ತೀನಿ, ಹೀಗೆ ಸೇವ್ ಮಾಡ್ಕೊತೀನಿ. ಸೊ ಇಷ್ಟು ವರ್ಡ್ಗಳಂತೂ ನಮ್ಗೆ ರೆಡಿ ಆಗಿದೆ. ಈಗ ನಾವೇನು ಮಾಡಬೇಕು, ಮತ್ತೆ ಬ್ಯಾಕ್ ಬಂದ್ಬಿಡ್ತೀನಿ. ಇಷ್ಟು ಇಮೇಜ್ಗಳನ್ನು ನಮ್ಗೆ ರೆಡಿ ಆಗಿದೆ. ಈಗ ಕೈನ್ಮಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಈಗ ಟ್ರೈಲರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ಲಸ್ ಸಿಂಬಲ್, 16:9 ಆಸ್ಪೆಕ್ಟ್ ರೇಷ್ಯೋ, ಮೀಡಿಯಾ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸೊ ಇದನ್ನು ನಾನೇನು ಮಾಡ್ತೀನಿ, ಸೊ ಒಂದು ಸ್ವಲ್ಪ ಲ್ಯಾಗ್ ಮಾಡ್ಕೊಂಡಿದ್ದೀನಿ. ಈಗ ಲೇಯರ್ಗೆ ಬರ್ತೀನಿ, ಮೀಡಿಯಾ. ಸೊ ನಾನು ಹೇಳಿದ್ನಲ್ಲ, ಈಗ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ನಾನೇನು ಮಾಡ್ತೀನಿ, ವೆಲ್ಕಮ್, ಸೊ ಫಿಟ್ ಟು ಫುಲ್ ಸ್ಕ್ರೀನ್. ಸೊ ಇದನ್ನು ನಾನೇನು ಮಾಡ್ತೀನಿ, 60 ಸೆಕೆಂಡ್ಸ್ಗೆ ತೊಗೊತೀನಿ ಫ್ರೆಂಡ್ಸ್. ಫಸ್ಟು 60 ಸೆಕೆಂಡ್ಸ್ಗೆ ಜೂಮ್ ಮಾಡ್ಕೊತೀನಿ. 60 ಸೆಕೆಂಡ್ಸ್ ಸ್ಟಾರ್ಟಿಂಗು ನಮಗೆ 60 ಸಾಕು. ಸೊ 60 ಇದೆ, ಟ್ರಿಮ್ ಟು ರೈಟ್. ಸೊ ಮತ್ತೆ ನಾನೇನು ಮಾಡ್ತೀನಿ, ಲೇಯರ್, ಮೀಡಿಯಾ, ವೆಲ್ಕಮ್ ಟು ಮೈ ಅಂತ ಇದೆಯಲ್ಲ. ಸೊ ಇದನ್ನು ನಾನೇನು ಮಾಡ್ತೀನಿ, ಫಿಟ್ ಮಾಡ್ಕೊತೀನಿ. 60 ಮತ್ತು 120ಗೆ ಕರೆಕ್ಟಾಗಿ ಇದನ್ನು ತೊಗೊಳ್ತೀನಿ ನಾನು. ಸೊ 120 ಟ್ರಿಮ್ ಟು ರೈಟ್, ವೆಲ್ಕಮ್ ಟು ಮೈ ಆಯಿತು ಚಾನಲ್. ಸೊ ಚಾನಲ್ ಇರೋದನ್ನ ಮತ್ತೆ ನಾನು ತೊಗೊತೀನಿ, ಚಾನಲ್ ಫಿಟ್. ಈಗ ನಾನೇನು ಮಾಡ್ತೀನಿ, 120 + 60 180. ಸೊ 180ಗೆ ಎಲ್ಲ 60 ಸೆಕೆಂಡ್ಸ್ ತಗೊಳ್ತೀವಿ ನಾವು. ಸೊ ಈ ಡ್ರೈ ಇಲ್ಲಿಗೆ ಕಟ್ ಮಾಡ್ತೀನಿ. ಸೊ ಮತ್ತೆ ಏನು ಮಾಡಬೇಕು ನೆಕ್ಸ್ಟ್, ನಾನೇನು ಮಾಡ್ತೀನಿ, ಲೇಯರ್, ಮೀಡಿಯಾ, ಇಲ್ಲಿ ಬ್ಯಾಕ್ಗ್ರೌಂಡ್ ಬ್ಲೂ ಕಲರ್ನ ತೊಗೊಳ್ತೀವಿ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಯಾವುದೋ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಆಪ್ಷನ್ ಇದೆಯಲ್ಲ, ಇಲ್ಲಿಗೆ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ನಾನೇನು ಮಾಡ್ತೀನಿ, ಫುಲ್ ಬಿಗ್ ಮಾಡ್ಕೊತೀನಿ. ಸೊ ಈಗ ಇದನ್ನು ನಾನೇನು ಮಾಡ್ತೀನಿ, ಎಷ್ಟು ಸೆಕೆಂಡ್ಸ್ಗೂ, ಲಾಸ್ಟ್ 180 ಆಯಿತು, ಇದನ್ನು 320ಗೆ ಮಾಡ್ಕೊತೀನಿ. 320 ಲಾಸ್ಟ್. ಸೊ ಇಲ್ಲಿಗೆ ಕಟ್ ಮಾಡ್ತೀನಿ. ಸೊ ಟ್ರೈಲರ್ ಲೆಂತೂ ಇಷ್ಟೇ ನಮಗೆ. ಸೊ ಟ್ರಿಮ್ ಟು ರೈಟ್. ಸೊ ಇಲ್ಲಿ ಕಟ್ ಆಗಿದೆ, ಬ್ಲೂ ಕಲರ್ ಸೆಟ್ ಆಗಿದೆ. ಈ ಬ್ಲೂ ಕಲರ್ ಹಾಕ್ತಿದ್ದಂಗೆ ನಾನೇನು ಮಾಡ್ತೀನಿ, ಲೇಯರ್ಗೆ ಹೋಗ್ತೀನಿ, ಮತ್ತೆ ಮೀಡಿಯಾ. ನಾನು ಹೇಳಿದ್ನಲ್ಲ,
ಈ ಕನ್ನಡ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಪರ್ಫೆಕ್ಟಾಗಿ ಬಿಗ್ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಓಕೆ ಕೊಡ್ತೀನಿ. ಸೊ ಸ್ವಲ್ಪ ಕೆಳಗೆ ಹಾಕ್ಕೊತೀನಿ. ಸೊ ಈಗ ಆಯಿತು. ಸೊ ಮತ್ತೆ ನಾನೇನು ಮಾಡ್ತೀನಿ, ಇನ್ನೊಂದು ಲೇಯರ್ಗೆ ಹೋಗ್ತೀನಿ, ಮೀಡಿಯಾ ಪಿಕ್ಸೆಲ್ ಲ್ಯಾಬ್ ಕನ್ನಡ ಇದೆಯಲ್ಲ. ಸೊ ಇದನ್ನು ಕರೆಕ್ಟಾಗಿ ಇದಕ್ಕೆ ಸೆಟ್ ಆಗೋ ಥರ ಅದ್ರ ಮೇಲೇ ಜಸ್ಟ್ ಕರೆಕ್ಟಾಗಿ ಅದ್ರ ಮೇಲೇ ಕೂತ್ಕೊಳ್ಳೋ ಥರ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಬೇಕಂದರೆ ದೊಡ್ಡ, ಚಿಕ್ಕ ಬೇಕಂದರೆ ಚಿಕ್ಕ. ಸೊ ಪರ್ಫೆಕ್ಟಾಗಿ ಸೆಟ್ ಆಗಿದೆ ನಮಗೆ. ಮತ್ತೆ ನಾನೇನು ಮಾಡ್ತೀನಿ, ಲೇಯರ್ ಮೀಡಿಯಾ ಜಿಟೆಕ್ ಬೇಕಲ್ಲ ನಮಗೆ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಜಿಟೆಕ್ ಅನ್ನೋದನ್ನ ಸ್ವಲ್ಪ ಚಿಕ್ಕ ಮಾಡ್ಕೊತೀನಿ, ಸೆಂಟ್ರಲ್ ಇದೆ. ಸೊ ಓಕೆ. ಸೊ ಈಗ ಮತ್ತೆ ಏನು ಮಾಡಬೇಕು, ಮತ್ತೆ ಲೇಯರ್ಗೆ ಹೋಗ್ತೀನಿ. ಒಂದು ಫೋಟೋನ ನಾನು ಕೊಟ್ಟಿರ್ತೀನಿ ಫ್ರೆಂಡ್ಸ್, ಆದರೆ ನೀವು ಇಲ್ಲಿಗೆ ತಗೊಳ್ಬೇಕಾಗುತ್ತೆ. ಸೊ ನಾನು ಫೋಟೋವನ್ನು ಕೊಟ್ಟಿರ್ತೀನಿ, ಆ ಫೋಟೋ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಫೋಟೋನ ಬಿಗ್ ಸ್ಕ್ರೀನ್ ಮಾಡ್ಕೊತೀನಿ. ಈಗ ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗ್ತೀನಿ, ಬ್ಲೆಂಡ್ ಕಲರ್ ಬರ್ನ್. ಸೊ ಕಲರ್ ಬರ್ನ್ ಕೊಟ್ಟಿದ್ದೀನಿ, ಈಗ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಸೊ ಈಗಿಲ್ಲ ಅಂದರೆ ಈ ಫೋಟೋ ಬೇಕಾಗಿಲ್ಲ. ಸೊ ಈಗ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಸೊ ಈ ಟೆಕ್ಸ್ಟ್ ಎಫೆಕ್ಟ್ ಇದೆಯಲ್ಲ, ಇದಕ್ಕೆ ಎಫೆಕ್ಟ್ ಕೊಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾನೇನು ಮಾಡ್ತೀನಿ, ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಇನ್ ಆ್ಯನಿಮೇಷನ್. ಸೊ ವೈಪ್ ರೈಟ್, ಸೊ ವೈಪ್ ರೈಟ್ ಓಕೆ ಮಾಡ್ತೀನಿ. ಪ್ರತಿಯೊಂದಕ್ಕೂ ಇನ್ ಆ್ಯನಿಮೇಷನ್, ವೈಪ್ ರೈಟ್, ಮತ್ತು ಇದಾಯಿತು. ಮತ್ತು ಇನ್ನೊಂದು ಟೆಕ್ಸ್ಟ್ ಇದೆಯಲ್ಲ ನಮಗೆ, ಅದಕ್ಕೆ ಇನ್ ಆ್ಯನಿಮೇಷನ್, ವೈಪ್ ರೈಟ್. ಸೊ ಈಗ ಪ್ಲೇ ಮಾಡ್ತೀನಿ, ಆ ಥರ ಬರುತ್ತೆ ಅಂತ ನೋಡ್ಬೋದು. ಸೊ ಜಿಟೆಕ್ ಕನ್ನಡ. ಸೊ ಇಷ್ಟ ಆಯಿತು, ವೆಲ್ಕಮ್ ಟು ಮೈ ಚಾನಲ್ ಜಿಟೆಕ್ ಕನ್ನಡ. ಸೊ ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಯಿತಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ಇದಕ್ಕೆ ಮ್ಯೂಸಿಕನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಿಗೆ ಪರ್ಫೆಕ್ಟಾಗಿ ನಿಮ್ಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನೇನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಶೇರ್ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಈ ವಿಡಿಯೋ ನಮಗೆ ಎಲ್ಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋರಲ್ಲ, ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.